ಸಾಮಾನ್ಯವಾಗಿ ಎಲ್ಲರ ಮನೆಯಾಗ ಹೋಟೆಲ್ ಸ್ಟೈಲ್ನೊಳಗೆ ಪಲಾವ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆದರೆ ಹೆಂಗೆ ಮಾಡಿದ್ರು ಸಹಿತ ಪಲಾವ್ ಒಂದು ಹೋಟೆಲ್ ಸ್ಟೈಲ್ನೊಳಗೆ ಬರೋದೇ ಇಲ್ಲ ಅಂತ ಚಿಂತೆ ಮಾಡತ್ತಿರೇನ ಬರ್ರಿ. ಹಂಗಂದ್ರೆ ನಾನು ಇವತ್ತು ಆ ಸೀಕ್ರೆಟ್ ಟಿಪ್ಸ್ನ ಹೇಳ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಸೀಕ್ರೆಟ್ ಟಿಪ್ಸ್ ಜೊತೆ ಹೋಟೆಲ್ ಸ್ಟೈಲ್ನೊಳಗೆ ಪಲಾವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕು ಅಂತಂದರೆ ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು. ಹಂಗೆ ಒಂದು ಕಪ್ನಷ್ಟು 30 ನಿಮಿಷಗಳ ಕಾಲ ಅಕ್ಕಿನ ನೆನೆಸಿಟ್ಕೊಂಡಿನಿ. ಇಲ್ಲಿ ಒಂದು ಕುಕ್ಕರ್ಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕಿ ಒಂದು ಪಲಾವೆಲೆ ಹಾಕ್ಕೊಂಡಿನಿ. ಆನಂತರ ಒಂದು ದೊಡ್ಡ ಸೈಜ್ನೊಳಗೆ ಈರುಳ್ಳಿನ ಉದ್ದಗೆ ಕಟ್ ಮಾಡಿಟ್ಕೊಂಡಿದ್ದೆ, ಬೀನ್ಸ್ನ 8 ರಿಂದ 10, ಬೀನ್ಸ್ನ ಉದ್ದಗೆ ಸ್ವಲ್ಪ ಉದ್ದಗೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳತ್ತೀನಿ. ಒಂದು ದೊಡ್ಡ ಸೈಜ್ನೊಳಗೆ ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇವನ್ನ ಒಂಚೂರು ಬಡಿಸ್ಕೋಬೇಕು. ಇಲ್ಲಿ ನಾನು ವಟಾಣಿ ಕಾಳನ್ನು ಒಂದು 1/4 ಕಪ್ನಷ್ಟು ವಟಾಣಿ ಕಾಳು, ಒಣ ಬಟಾಣಿ ಕಾಳಿದ್ದು, ಅದನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಅದನ್ನ ನೀರನ್ನೆಲ್ಲ ಬಸ್ದುಬಿಟ್ಟು ಅದನ್ನ ಹಾಕ್ಕೊಳಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇದ್ರೆ ನೀವು ಅದನ್ನ ಸಹಿತ ಬಳಸ್ಬೋದು. ಇವೆಲ್ಲ ಸ್ವಲ್ಪ ಫ್ರೈ ಆಗಲಿ, ಒಂಚೂರು ತರಕಾರಿ ಅದೆಲ್ಲ ಬೇಯೋವರೆಗೂ ಹಾಗೆ ಬಿಡಬೇಕು. ಒಂದು ಮೀಡಿಯಮ್ ಉರಿ ಒಳಗೆ ಇದನ್ನ ಎಲ್ಲ ಬೇಯಿಸ್ಕೊಳ್ಬೇಕಾಗ್ತೈತಿ. ಸ್ವಲ್ಪ ತರಕಾರಿ ಬೆಂದಮೇಲೆ ಟೊಮೊಟೊನ, ಒಂದು ದೊಡ್ಡ ಸೈಜಿನ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕಿದ ಮೇಲೆ ಒಂಚೂರು ಬಾಡಿಸ್ಕೋಬೇಕು. ಇಲ್ಲಿ ಅದು ತರಕಾರಿ ಬೇಯೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಧನಿಯಾ, 2 ಏಲಕ್ಕಿ, 1 ಅನಾನಸ್ ಮೊಗ್ಗು, 1 4 ಲವಂಗ, 1 ಚಮಚದಷ್ಟು ಬಡೆ ಸೊಪ್ಪು ಅಥವಾ ಸೋಂಪಿನ ಕಾಳು, 1 ಸಣ್ಣ ಕಪ್ನಷ್ಟು ಪುದೀನ ಸೊಪ್ಪು, ಅನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ, 1 2 ಇಂಚಿನಷ್ಟು ಶುಂಠಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಖಾರದ ಪುಡಿ 1.5 ಚಮಚದಷ್ಟು. ನೀವು ಹಸಿಮೆಣಸಿನ್ಕಾಯಿನ ಕೂಡ ಹಾಕಿ ಸೇರಿಸ್ಕೋಬೋದು. ಆಮೇಲೆ ಇಷ್ಟು ಹಾಕಿದ ಮೇಲೆ ನಾವು ಇದನ್ನ ನುಣ್ಣಗೆ ರುಬ್ಕೊಂಡಿರೋದನ್ನು ಇದನ್ನ ಒಗ್ಗರಣೆ ಒಳಗನ ಇದನ್ನ ಮೊದಲು ಬೇಯಿಸ್ಕೋಬೇಕು. ಯಾಕಂದರೆ ನಾವೆಲ್ಲ ಪದಾರ್ಥಗಳನ್ನ ಹಸಿಯಾಗಿನೇ ಹಾಕಿರ್ತೀವಿ, ಮಸಾಲೆ ಪದಾರ್ಥನ, ಅದಕ್ಕೆ ನಾವು ಇದನ್ನ ತರಕಾರಿಗಳನ್ನೆಲ್ಲ ಬೇಯ್ತಿರತ್ತಲ್ಲ ಅವಾಗ ನಾವು ಇದನ್ನ ರುಬ್ಬಿರೋದನ್ನ ಮಿಶ್ರಣನ ಕೂಡ ಸೇರಿಸ್ಕೋಬೇಕಾಗ್ತೈತಿ. ನೋಡಿದ್ರಲ್ಲ, ನಾನಿಲ್ಲಿ ಬಡೆ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕೇನಿ. ಅವೆರಡೂ ಪದಾರ್ಥನ ಸೇರಿಸೋದ್ರಿಂದ ಹೋಟೆಲ್ ಸ್ಟೈಲ್ನೊಳಗೆ ನಮ್ಮ ರುಚಿ ಸಿಗ್ತೈತಿ. ನೀವು ಕೂಡ ಈ ಎರಡು ಒಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಪುದೀನ ಮತ್ತು ಬಡೆ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಮತ್ತು ಪರಿಮಳ ಬರ್ತೈತಿ. ನಮ್ಗೆ ಹೋಟೆಲ್ ಸ್ಟೈಲ್ನಲ್ಲೇ ಪಲಾವಿನ ರುಚಿ ಸಿಗ್ತೈತಿ ಅಂತಲೇ ಹೇಳ್ಬೋದು. ಒಂದು ಅಳತೆಗೆ 2ರಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಕುದಿಬೇಕು. ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಬೇಕಾಗೋಷ್ಟು ಉಪ್ಪು ಸಹಿತ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ನೀರು ಕುದಿಬೇಕಾಗ್ತೈತಿ. ಅಕ್ಕಿನೂ ಒಂದು 30 ನಿಮಿಷಗಳ ಕಾಲ ನೆನೆಸಿಡೋದ್ರಿಂದ ತೀರ ಅನ್ನ ಗಟ್ಟಿ ಅನ್ಸಲ್ಲ, ಉದುರುದ್ರೂ ಅನ್ಸಲ್ಲ, ಒಂದು ಮೀಡಿಯಮ್ ಆಗಿರ್ತೈತಿ ಒಂಚೂರು. ಈಗ ನಾನು ನೀರು ಕುದಿತಿರ್ಬೇಕಾದ್ರೆ ಈ ಅಕ್ಕಿನ ಸೇರಿಸ್ಕೊಳ್ತೀನಿ. ನೆನೆಸಿಟ್ಕೊಂಡಿರೋ ಅಕ್ಕಿನ ನೀರನ್ನೆಲ್ಲ ಬಸ್ದುಬಿಟ್ಟು ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಅದು ನೀ ಕುದಿತಿರ್ಬೇಕಾದ್ರನ್ನ ಕ್ಲೋಸ್ ಮಾಡಬೇಕು. ಅಂದರೆ ಎಲ್ಲ ಮಸಾಲೆ ಪದಾರ್ಥಗಳು ಸರಿಯಾಗಿ ಮಿಶ್ರಣ ಆಗ್ತೈತಿ, ಇಲ್ಲಾಂತಂದರೆ ಎಲ್ಲ ಮೇಲೇ ಕುತ್ಕೊಂಡ್ಬಿಡ್ತೈತಿ. ಸೊ ಈಗ ಒಂದು 2 ಸಿಟಿ ಕುಗಿಸ್ಕೊಂಡ್ಮೇಲೆ, ಕುಕ್ಕರ್ ಕೂಲ್ ಆದಮೇಲೆ ಇದನ್ನ ನಿಧಾನವಾಗಿ ನಾನು ಇದನ್ನ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹೋಟೆಲ್ ಸ್ಟೈಲ್ನೊಳಗೆ ಪಲಾವ್ ಮಾಡೋದು ಹೆಂಗೆ ಅಂತ. ಈ ಹಸಿ ಈರುಳ್ಳಿ, ಸೌತೆಕಾಯಿ, ರಾಯಿತ ಜೊತೆ ತಿನ್ನೋದಕ್ಕೆ ಬಿಸಿ ಬಿಸಿ ಪಲಾವ್ ರೆಡಿಯಾಗೈತಿ. ಬಹಳ ಟೇಸ್ಟಿಯಾಗಿರ್ತೈತಿ. ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ನೋಡಿದ್ರಲ್ಲ, ಈಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಹಂಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರೋರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೈತಿ. ಆವಾಗ ನಾನು ಹಾಕೋ ಒಂದು ಪ್ರತಿ ವಿಡಿಯೋನ ನೀವು ಮೊದಲ ನೋಡ್ಬೋದು. ಇಲ್ಲಿ ನಾನು ರಾಯಿತ ಮತ್ತು ಸೌತೆಕಾಯಿ ಈರುಳ್ಳಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.